ಈ ಫೋರ್ ಕುನಡಕ ವಿಷಯನಿಗೆ ನನ್ನ ಎಲ್ಲ ಪ್ರೀತಿಯ ಗೆಳೆಯರಿಗೂ ಸ್ವಾಗತ. ಗೆಳೆಯರೇ, ಇವತ್ತಿನ ದಿನಗಳಲ್ಲಿ ಪ್ರತಿದಿನವೂ ಯಾವುದಾದರೂ ಒಂದೊಂದು ರೀತಿಯ ಹೊಸ ಹೊಸ ಟೆಕ್ನಾಲಜಿಗಳನ್ನು ನೀವು ಕಾಣ್ತಾ ಇರಬಹುದು. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಆಟೋಮೆಟಿಕ್ ಆಗಿ ರಬ್ಬರ್ ಶೀಟ್ ಮಾಡುವಂತಹ ಒಂದು ಮಿಷಿನಿನ ಕುರಿತು. ಗೆಳೆಯರೇ, ನೀವು ಸೈಡಲ್ಲಾಗಿ ಒಂದು ಪಿಕ್ಚರ್ ಕಾಣ್ತಾ ಇರ್ಬೋದು, ಇದು ರಬ್ಬರ್ ಶೀಟ್ ಮಾಡುವಂತಹ ಒಂದು ಮ್ಯಾನ್ಯುವಲ್ ಮಿಷಿನ್ ಆಗಿದೆ. ಇದೆರಡನ್ನು ಹೋಲಿಸಿದರೆ ಆಟೋಮೆಟಿಕ್ ಮಿಷಿನ್ ಅಲ್ಲಿ ತುಂಬಾ ಸುಲಭ ಮತ್ತು ಲಾಭದಾಯಕವಾಗಿದೆ. ಗೆಳೆಯರೇ, ಮ್ಯಾನ್ಯುವಲ್ ಮಿಷಿನ್ ಇಂದ 2-3 ಲೇಬರ್ ಅನ್ನು ಇಟ್ಟುಕೊಂಡು ಗಂಟೆಗೆ 25-30 ಶೀಟ್ಗಳನ್ನು ಮಾಡುವುದಾದರೆ, ಆಟೋಮೆಟಿಕ್ ಮಿಷಿನ್ ಅಲ್ಲಿ 1-2 ಲೇಬರ್ ಅನ್ನು ಇಟ್ಟುಕೊಂಡು ಗಂಟೆಗೆ 375-400 ಶೀಟ್ಗಳವರೆಗೆ ಮಾಡ್ತಾರೆ. ಈ ಮಿಷಿನಿಗೆ ಸ್ವಂತವಾಗಿ ನಮಗೆ PVC ಪೈಪ್ ಇಂದ ಆಟೋಮೆಟಿಕ್ ಆಗಿ ನೀರು ಬೀಳುವ ತರ ಮಾಡಲಿಕ್ಕೆ ಕೂಡ ಆಗ್ತದೆ. ಈ ಮಿಷಿನಿಗೆ ಇವರೇ ಸ್ವಂತವಾಗಿ PVC ಪೈಪಿನಿಂದ ಆಟೋಮೆಟಿಕ್ ಆಗಿ ನೀರು ಬೀಳುವ ಒಂದು ವ್ಯವಸ್ಥೆಯನ್ನು ಮಾಡಿರುವುದನ್ನು ನೀವು ಕಾಣ್ತಾ ಇರಬಹುದು. ಇವತ್ತಿನ ದಿನಗಳಲ್ಲಿ ಲೇಬರ್ಸ್ಗಳ ತೊಂದರೆಯಿಂದ ಎಲ್ಲ ಕಡೆಗಳಲ್ಲೂ ಈ ತರಹದ ಆಟೋಮೆಟಿಕ್ ಮಿಷಿನ್ ಅನ್ನು ಅಳವಡಿಸುವುದನ್ನು ನೀವು ಕೇಳಿರಬಹುದು. ಈ ಮಿಷಿನಿಗೆ 4 ತರಹದ ರೋಲ್ಗಳನ್ನು ಅಡ್ಜಸ್ಟ್ಮೆಂಟ್ ಆಗಿ ಹಂತವಾಗಿ ಸೆಟ್ ಮಾಡಲಾಗಿದೆ. ನಂತರ ಸೀಟ್ ಅನ್ನು ಒಂದು ಕಡೆಯಿಂದ ಹಾಕಿಬಿಟ್ಟರೆ ಕೊನೆಯ ಹಂತ ತಲುಪುವಾಗ ಉತ್ತಮ ಗುಣಮಟ್ಟದ ಗ್ರೇಡ್ ಸೀಟ್ ಆಗಿ ಹೊರಬರುತ್ತದೆ. ಒಂದೇ ಲೇಬರ್ ಅನ್ನು ಇಟ್ಕೊಂಡು ಕೂಡ ಈ ಮಿಷಿನ್ ಅಲ್ಲಿ ಈಸಿಯಾಗಿ ಸೀಟ್ ಅನ್ನು ಮಾಡ್ಕೋಬಹುದು. ಇದು ಲೋಹಾ ಶಿಲ್ಪಿ ಕಂಪನಿಯ ಮಿಷಿನ್ ಆಗಿದೆ. ಈ ಮಿಷಿನಿನ ರೇಟ್ ಮತ್ತು ಮಾಹಿತಿಗಳನ್ನು ತಿಳಿಯೋದಕ್ಕೋಸ್ಕರ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾ ಇದ್ದೇನೆ, ಅಗತ್ಯವಿದ್ದವರು ನೋಡಿ ಗೆಳೆಯರೆ. ಮತ್ತು ಈ ಆಟೋಮೆಟಿಕ್ ಮಿಷಿನ್ ಅಲ್ಲಿ ಅತ್ಯಧಿಕ ಗುಣಮಟ್ಟದ ಗ್ರೇಡ್ ಸೀಟ್ಗಳನ್ನೇ ಮಾಡ್ಕೋಬಹುದು ಗೆಳೆಯರೆ. ದಿನಕ್ಕೆ 200-300 ಸೀಟು ಮಾಡುವಂತಹ ಸೈಟ್ಗಳಿದ್ದರೆ ಅಂತಹ ಸೈಟ್ಗಳಿಗೆ ಈ ತರಹದ ಮಿಷಿನ್ಗಳನ್ನು ಅಳವಡಿಸುವುದರಿಂದ ಯಾವುದೇ ತರಹದ ನಷ್ಟ ಆಗೋದಿಲ್ಲ ಎಂದು ಅತ್ಯಧಿಕ ಜನರ ಅಭಿಪ್ರಾಯ. ಮತ್ತು ತುಂಬಾ ಸಮಯಗಳನ್ನು ಲಾಭ ಮಾಡ್ಕೋಬಹುದು. 3-4 ಲೇಬರ್ಗಳನ್ನು ಇಟ್ಟು ಮಾಡುವಂತಹ ಕೆಲಸವನ್ನು ಒಂದೇ ಲೇಬರ್ ಇಟ್ಕೊಂಡು ಕೂಡ ಮಾಡಬಹುದು. ಸ್ವಂತವಾಗಿ ಮಾಡುವುದಾದರೂ ಯಾವುದೇ ರೀತಿಯ ಕಷ್ಟ ಇಲ್ಲ ಗೆಳೆಯರೇ. ಸೀಟ್ ಮಾಡಿದ ಮೇಲೆ ನೀರು ಡ್ರೈ ಆಗಲಿಕ್ಕೋಸ್ಕರ ಅಗ್ಗವನ್ನು ಕಟ್ಟಿ ಅದರ ಮೇಲೆ ಹಾಕಿಬಿಡ್ತಾರೆ. ಈ ಥರ 1 ಗಂಟೆಯ ನಂತರ ಇದನ್ನು ತೆಗೆದು ಬೆಂಕಿ ಹಾಕಿ ಕೂಡೊಳಗಡೆ ಒಣಗಲಿಕ್ಕೋಸ್ಕರ ಹಾಕ್ತಾರೆ. ನಂತರ ಗೂಡಿಂದ ತೆಗೆದು ಈ ತರಹದ ಸೋಲಾರ್ ಒಳಗಡೆ ಹಾಕಿಬಿಡ್ತಾರೆ. ಉತ್ತಮ ಗುಣಮಟ್ಟದ ಗ್ರೇಡಿಗೋಸ್ಕರ ಈ ತರ ಮಾಡ್ತಾರೆ ಅಂತ ಲೇಬರ್ಸ್ಗಳ ಅಭಿಪ್ರಾಯ. ಒಳ್ಳೆಯ ಗುಣಮಟ್ಟದ ಕಪ್ಪು ಕಪ್ಪಾಗಿ ಗ್ರೇಡ್ ಸೀಟ್ಗಳನ್ನು ನೀವು ಕಾಣ್ತಾ ಇರ್ಬೋದು ಗೆಳೆಯರೆ. ಎಷ್ಟೊಂದು ಸುಂದರ ಆಗಿದೆ ಅಂತ ನೋಡಿ ಗೆಳೆಯರೆ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಎಲ್ಲ ಗೆಳೆಯರಿಗೂ ಈ ದಿನ ಶುಭ ದಿನವಾಗಲಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಬಾಯ್ ಬಾಯ್, ಜೈ ಹಿಂದ್.